ಕೋರ್ಟ್ ಅಂದಾಗ ಅಂದ್ರೆ ಕೋರ್ಟ್ ಏನು ಡಿಸಿಷನ್, ಈಗ ತಳಗಿನ ಕೋರ್ಟ್ ಕೊಡಲಿಲ್ಲ ಪರ್ಮಿಷನ್ ಕೊಡಲಿಲ್ಲ, ಹೈಕೋರ್ಟ್ಗೆ ಹೋಗ್ಯದ. ಹೈಕೋರ್ಟ್ದವ್ರು ಕೊಟ್ರ ಅಂದ್ರೆ ಪೂಜೆ ಮಾಡ್ತೀವ್ರಿ. ಇವತ್ತು 6 ತಾರೀಕಿಗೆ ಅದರಿ. ಮೊದಲನೇದಾಗಿ ನನ್ನ ತಾಲೂಕದಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರ್ತದ ಅವಾಗ ಹಾಡು ಆಗಲೇ ಮರ್ಡರ್ಗಳು ಭಾಳಷ್ಟು ಆಗ್ತಾಯಿದ್ರಿ. 2018ರಲ್ಲಿ ಬುಸ್ನೂರ್ದ ರಾಹುಲ್ ಒಬ್ಬ ದಲಿತ ಯುವಕ ಹಾಡು ಆಗಲೇ ಅವಂದು ಕೊಲೆ ಆಯಿತು. ಆದರೆ ಆ ಕೊಲೆ ಅಲ್ಲೇ ಮುಚ್ಚಿ ಹಾಕಿದ್ರು. ಬಿ ಆರ್ ಪಾಟೀಲ್ರು ಆ ಕೊಲೆ ಮಾಡಿದವರು ಸುಮಾರು FIR ಇದ್ದಂಥ 5 ಜನರ ಹೆಸರು ತೆಗೆಸಲಿಕ್ಕೆ ಕಾರಣೀಭೂತರಾದರು. ಯಾಕಂದ್ರೆ ಅವ್ರದ್ದೇ ಸಮ್ಮಿಶ್ರ ಸರ್ಕಾರ ಇತ್ತು. ಹೋಮ್ ಮಿನಿಸ್ಟ್ರು ನಮ್ಮ ಇವರು ಪರಮೇಶ್ವರ್ ಅವರಿದ್ದರು. ಆಮೇಲೆ ಉಸ್ತುವಾರಿ ಮಂತ್ರಿ ನಮ್ಮ ಖರ್ಗೆ ಅವರಿದ್ದರು. ಇದ್ರೂ ಕೂಡ ಒಬ್ಬ ದಲಿತ ಯುವಕ ಕೊಲೆ ಆಗ್ಯದ ಅಂತ ಹೇಳಿ ಇವತ್ತು ಅವ್ರಿಗೆ ಸಂತಾನ ಹೇಳೋಕ್ಕೂ ಬರಲಿಲ್ಲ, ಏನೋ ಪರಿಹಾರನೂ ಕೊಡಲಿಲ್ಲ, ಮತ್ತು ಆ ಕೇಸನ್ನೂ ಕೂಡ ಇವತ್ತು ಮುಚ್ಚಿ ಹಾಕಿದ್ರು. ಸುಮಾರು 5 ಜನರದ ಹೆಸರು ತೆಗಿಲಿಕ್ಕೆ ಇವತ್ತು ಬಿ ಆರ್ ಪಾಟೀಲ್ರು, ಗುರುಗೌಡ, ಸಂಜು ಪಾಟೀಲ್, ಸುನೀಲ್ ಪಾಟೀಲ್, ಬಸವರಾಜ್ ಗೌಡ, ಗುಂಡೇರಾವ್, ಈ 5 ಮಂದಿದ ಹೆಸರು ತೆಗಿಲಿಕ್ಕೆ ಕಾರಣ ಅಂತಂದರೆ ಇದಕ್ಕೆ ಪ್ರಚೋದನೆ ಅವ್ರದ್ದು ಇದೆ ಅಂತ ನಾನು ಹೇಳಬಯಸ್ತೇನೆ. ಅದೇ ಥರ ಮೊನ್ನೆ ಬಸವರಾಜ ಚೌಲತ್ ಅಂತ ಕಿಸಿನ ಅವನ ಮಗನ ಮಾಡ್ರ ಇತ್ತು ಮೊನ್ನೆ ಅವ್ರ ಪೀರಿಯಡ್ದಾಗೆ, ಅವ್ರ MLA ಇದ್ದಾಗೆ. ಇವತ್ತು ಅದನ್ನು ಕೂಡ ಇವತ್ತು ಮುಚ್ಚಿ ಹಾಕೋ ಒಂದು ವ್ಯವಸ್ಥೆ ನಡೆದಿದೆ. ಮೊನ್ನೆ 29ನೇ ತಾರೀಕಿಗೆ ನಮ್ಮ ಮಾಂತಪ್ಪ ಆಲೂರೇ ತನ್ನ ಕೆಸಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಪಕ್ಷದ ಒಂದು ಭಾಳ ಒಂದು ಅವರು ಪಾಪ 4 ಜನ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳವ, ಯಾವ ಉಸಾಬರಿದಾಗ ಹೋಗೋರಲ್ಲ, ಅಂಥವ್ರದ್ದು ಇವತ್ತು ಕೊಲೆ ಆಯಿತು. ಯಾಕಂತಂದ್ರೆ ಮೊದಲ ಬಿ ಆರ್ ಪಾಟೀಲ್ ಬಲ್ಲೇ ಇದ್ದರವರು ಸುಮಾರು 1-2 ವರ್ಷ ಮೊದಲ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾದರು, ಭಾರತೀಯ ಜನತಾ ಪಕ್ಷಕ್ಕೆ. ತಾಲೂಕು ಪಂಚಾಯತಿ ನಿಂತು ಬಿದ್ದರು. ಮುಂದೆ ಅವರು ಅನೇಕ ಸಂಘಗಳು, ಏನು ಸಣ್ಣ ಸಣ್ಣ ಬ್ಯಾಂಕ್ ಏನು ಇರ್ತಾವ ಸಂಘ, ಅಂಥ ಸಂಘಗಳು ಮಾಡಿಕೊಂಡು ಇವತ್ತು ಅವರು ಪ್ರಗತಿಯಲ್ಲಿ ಇದ್ದರು. 5 ಇವತ್ತು ಆ ಬ್ಯಾಂಕ್ಗಳು ಇವತ್ತು ತೆರೆದು ಅವರು ಮ್ಯಾನೇಜ್ಮೆಂಟ್ ಮಾಡ್ಕೇಸಿಂದ ಇರ್ತಾಯಿದ್ರು. ಈಗ ಮುಂದೆ ಜಿಲ್ಲಾ ಪಂಚಾಯತಿಗೆ ಎಲ್ಲ ಅವರು ನಿಂದಿರ್ತಾರ ತಂಬ ಒಂದು ಭಯದಿಂದ. ಯಾಕಂದರೆ ಹಿಂದೆ ಬಿ ಆರ್ ಪಾಟೀಲ್ ಸಸಿಯವರಿಗೆ ಜಿಲ್ಲಾ ಪಂಚಾಯತ್ ನಿಂತಿರು ಬಿದ್ದರು ಅವರು. ಈಗಾದ್ರೂ ಕೂಡ ಅದೇ ಆಗ್ತದಂಬ ಒಂದು ಉದ್ದೇಶದಿಂದ ಇವ್ರ ಕೈನೂ ಇವತ್ತು ನಮ್ಮ RK ಪಾಟೀಲ ತನ್ನ ಕೆಸಿಂದ, ಬಿ ಆರ್ ಪಾಟೀಲ್ದು ಅಣ್ಣನ ಮಗ RK ಪಾಟೀಲ ಈ ಒಂದು ಕೃತ್ಯದಲ್ಲಿ ಭಾಗಿ ಇದ್ದಾರ ತನ್ನ ಕೆಸಿಂದ ಇವತ್ತು ಸಂಶಯ ಬರ್ತಾ ಇದೆ. ಅದ್ರ ಸಲುವಾಗಿ ಇವತ್ತು ಅವರು ಹೇಳೋದೊಂದು ನಡೆಯೋದೊಂದು. ಇವತ್ತು ಬಿ ಆರ್ ಪಾಟೀಲ್ರು ಇವತ್ತು ಅನೇಕ ಇವತ್ತು ಏನು ಕೆಲಸಗಳನ್ನ ಅವ, ಈ ಒಂದು ಕ್ಷಮಿಸಬೇಕು. ಯಾಕಂದ್ರೆ ಮೊದಲನೇ ಇದು ಬಿಟ್ಟು ನಾನು ಆ 4 ಜನ ಏನು ಮಕ್ಕಳು, ಸಣ್ಣ ಸಣ್ಣ ಮಕ್ಕಳರ, ಅವ್ರಿಗೆ ಮತ್ತೆ ಭಯ ಅದ, ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು. ಈ ಕೇಸ್ ಏನದ, ಇದ್ರ ಹಿಂದೆ ಅವರು ಆರಾಮ ಈಗ ಏನು ಮುಚ್ಚಿ ಹಾಕಲಿಗತ್ತಾರ, ಹೆಂಗಂದ್ರೆ ಅಜಿತ್ ಕ್ಷತ್ರಿಯ ತನ್ನ ಕೇಸಿಂದ ಮರ್ಡರ್ ಮಾಡ್ದವ, ಅವ ಏನು ಹೇಳಗತ್ತಾನ, ಹಿಂದೆ ನಾ ಇಬ್ಬರಿಗೆ ಹೊಡೆದಿದ, ಅವರು ಸಾಕ್ಷಿ ಹೇಳಬೇಡ ತನ್ನ ಕೇಸಿನ ಹೇಳಿದ, ಸಾಕ್ಷಿ ಹೇಳ್ಯಾನ, ಅದ್ರ ಸಲಕ್ಕೆ ನಾ ಹೊಡೆದಿನಿ ತನ್ನ ಕೇಸಿಂದ. ಇವತ್ತು ಸಾಕ್ಷಿ ಹೇಳಿಲ್ಲ, ಸಾಕ್ಷಿದಾಗ ಹೆಸರಿಲ್ಲ, ಏನಿಲ್ಲ, ಸುಳ್ಳು ಹೇಳ್ತಾ ಇದ್ದಾನವ. ಇದು ಆಗಿ ಸುಮಾರು 2 ವರ್ಷ ಆಯಿತು. ಈಗ ಹೊಡಿಬೇಕಾದ್ರೆ ಇವರ ಕೈ ಹಿನ್ನೆಲೆ ಅದ ತನ್ನ ಕೇಸಿಂದ ಇವತ್ತು ನಾನು ಸಂಶಯ ವ್ಯಕ್ತಪಡಿಸ್ತೀನಿ. ಅದಕ್ಕೆ CBI ಕೊಡಬೇಕು ಅಂತಂದ್ರೆ ನಮ್ಮದು ವಿಚಾರ. ಇದು
ಈ ರಾಜ್ಯದವರೇ ಇವರು ಮಾಡಿದ್ರೆ ತಂದ್ರೆ ಇವ್ರು ಮೂಚ ಹಾಕ್ತಾರೆ, ಅದ್ರ ಸಲಕ್ಕೆ ಇದು ಕೇಸ CBI ಕೊಡಬೇಕು, ಇದ್ದುದು ಯಾರ್ಯಾರ ಇದರಿಂದ ಅಂಬದು ತೆಗಿಬೇಕು ಅಂತ ಅನ್ಕೇಚಿಂದ ನಮ್ದು ಇದು. ಮುಂದೆ ಎರಡನೇದು ಏನಪ್ಪ ಅಂತಂದ್ರೆ, ಇವತ್ತು ತಾಲೂಕದಲ್ಲಿ ಪ್ರಗತಿ ಏನೂ ಇಲ್ಲ, ಡೆವಲಪ್ಮೆಂಟ್ ವರ್ಕ್ ಯಾವೂ ಇಲ್ಲ. ಹಿಂದೆ ನನ್ನ ಕೈ ಮೇಲೆ ಇದ್ದಂಥ ಕೆಲಸಗಳೇ ಈಗ ಅನೇಕ ಕೆಲಸಗಳು ಚೇಂಜ್ ಮಾಡಿದ್ದಾರೆ. ಇವತ್ತು ಕೌಲ್ಗ ಅಂತ ಕೆರೆ 13 ಕೋಟಿ ರೂಪಾಯಿ ಇವತ್ತು ಕೆರೆ ಇದ್ದಿದ್ದು ತೆಗೆದು ಅದೇನೋ ಸುರ್ಪುರ್ ಮಾದರಿ ತನ್ಕೇಸಿಂದ ಸುಮ್ಮ ಹಳ್ಳ ಕೆದರಿಕೇಸಿಂದ ಒಂದು JCB ತೊಡೆ ಹಚ್ಚಿಕೇಸಿಂದ ದುಡ್ಡು ಎತ್ತ ಒಂದು ಕೆಲಸ ಇವತ್ತು ಮಾಡಬೇಕು ತನ್ಕೇಸಿಂದ ಇವತ್ತು ಆ ಕೆಲಸನೂ ಕೂಡ ಚೇಂಜ್ ಮಾಡಿದ್ದಾರೆ. ಬೋಗಸ್ ಬಿಲ್ಗಳು ಇವತ್ತು ಬರ್ಲಿಕ್ಕೆತ್ತಾರೆ, ಬೋಗಸ್ ಬಿಲ್ಗಳು ಇವತ್ತು ಬರೋದು ನಿಮ್ಗೆ ಅಟೆಂಡ್ ಅಂತ ಹೇಳಿ ಒಂದು ಹೆಡ್ ಅದ, ಅದು TPದು ಕೆಲಸ ಅದು. ಅನಿರ್ಮಿತ 1 ಕೋಟಿ 60 ಲಕ್ಷ ರೂಪಾಯಿ ಬೋಗಸ್ ಬಿಲ್ ಬರೆದಿದ್ದಾರೆ. ZP ಅಟೆಂಡ್ ZP 1 ಕೋಟಿ ರೂಪಾಯಿ, 60 ಲಕ್ಷ ರೂಪಾಯಿ. ರಿಪೇರಿ ಹೆಲ್ತ್ ಡಿಪಾರ್ಟ್ಮೆಂಟ್ದು 5,70,000 ರೂಪಾಯಿ. ಈ ಹೆಲ್ತ್ ರಿಪೇರಿದು ಜಿಡ್ಗ ಮಾದನಿಪ್ಪರ್ಗ ಕಿಣ್ಣಿ ಸುಲ್ತಾನ ಈ ಮೂರು ಊರ ತೊಗೊಂಡ್ರೆ ಕೆಲಸನೇ ಮಾಡಿಲ್ಲ, ಬೋಗಸ್ ಬಿಲ್ ಬರೆದಿದ್ದಾರೆ. ಅದಕ್ಕೆ ಈ ಉದ್ಯೋಗ ಖಾತ್ರಿ ತೋರಿ ಅದನ್ನು ಬೋಗಸ್ ಬಿಲ್ಗಳು ಬರ್ಲಿಕ್ಕೆ ಈ ಬೋಗಸ್ ಬಿಲ್ಗಳು ಇವತ್ತು ಬರೆದು ಇವತ್ತು ಜೈ ಆದಂಥ ಸಂಗಮೇಶ ತನ್ಕೇಸಿಂದ ಜೈ ಅವ JJM ಕೆಲಸ ನೋಡ್ತಾನೆ ರೀ ಅವ, ನೀ ಕುಡಿಯೋ ನೀರಿಂದು ಅದು ಎಲ್ಲ JJM ಅವು ಸಹಿತ ಬೋಗಸ್ ಬಿಲ್ ಮಾಡಿ ಅವನಿಗೆ AEE ಚಾರ್ಜ್ ಕೊಟ್ಟಾರ. ಯಾವ್ದು JJMದೊಂದು ಮತ್ತು PR ಇದೊಂದು PR ಇದಾಗ AEE ಇದ್ದಿಲ್ಲ ಅಂದ್ರೆ AEಗೆ ಚಾರ್ಜ್ ಕೊಡಬೇಕು, AEಗೆ ಬಿಟ್ಕೇಸಿಂದ ಜೈಗೆ ಚಾರ್ಜ್ ಕೊಟ್ಟಾರ ಸಂಗಮೇಶ ಅಂಬವನಿಗೆ. ಪೂರ ಬೋಗಸ್ ಬಿಲ್ಲ. PW ಇದಾಗ PR ಇದಾಗ ಇದ್ದೇನ್ರಿ ಅವ, ಇವ ಈಗ ಲಿವ್ ಹಾಕ್ಯನಲ್ಲ AE ಫಜಲ್ ಅವ PR ಇದಾಗ ಇದ್ದ, ಅವನಿಗೆ ಲಿವ್ ಹಾಕ್ಲಿಕ್ಕೆ ಹಚ್ಚಿದ್ರು, ಲಿವ್ ಹಾಕ್ಲಿಕ್ಕೆ ಹಚ್ಚಿ ಇವನಿಗೆ ಚಾರ್ಜ್ ಕೊಡಿಸಿದ್ರು. ಎಷ್ಟೋ ರೋಡ್ಗಳು ಹಿಂದೆ ನಾವು ಇಟ್ಟು ಚೇಂಜ್ ಮಾಡ್ಕೇಸಿಂದ ತಾವು ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದಾಗ MLA ಯಾರು ಅಂಬೋದೇ ನಮ್ಗೆ ಗುರುತಾಗಲ್ಲಾಗ್ಯದ, ಯಾಕಂದ್ರೆ RK ಪಾಟೀಲ ಇವತ್ತು PDOಗಳಿಗೆ ಕರೆಸಿ ಮೀಟಿಂಗ್ ತೋತಾನ. ಇವತ್ತು MLA ಮೀಟಿಂಗ್ ತೋಬೇಕು, ಆದರೆ RK ಪಾಟೀಲ್ ಇವತ್ತು ಯಾವುದೇ ಕೆಲಸ ಒಂದು ಕೆಲಸ ಪೂಜೆ ಮಾಡೋಕ್ಕೂ ಹೋಗ್ತಾನೆ, ಯಾವತ್ತಿಗೂ ತಾಲೂಕದಲ್ಲಿ ಏನೆಲ್ಲ ಇವತ್ತು ಆಗಲಿಗತ್ತದ MLA ಇದರದಿಂದ RK ಪಾಟೀಲ್ನೇ ಮಾಡ್ಲಿಕ್ಕತ್ತಾನ. ಮರ್ಡರ್ ಕೇಸದು ಮೂಚ್ ಹಾಕ್ಬೇಕಂಬ ಒಂದು ಇದರದಿಂದ ನನಗೆ BJPದವ್ರು ಕರೆದಾರ, ಅವ್ರ ಹೆಸರು ಹೇಳಕ್ಕೆ ತಯಾರಿಲ್ಲ, ಯಾರು ಕರೆದಾರ ಯಾರು ಇದ್ಬಿಟ್ರೆ ನನಗೆ ಅಷ್ಟು ದುಡ್ಡು ಕೊಡ್ತಾ ಅಂದಾರ, ನಾನು ಟಿಕೆಟ್ ಕೊಡ್ತಾ ಅಂದಾರ, ಸುಳ್ಳೇ ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟ ನಿನ್ನೆ ಸುಮ್ ಬರೇ ಹೇಳೋದೊಂದು ಅಲ್ಲಿ ಮ್ಯಾಲೆ ಹೇಳೋದೊಂದು ನಿಮ್ಮ ನಮ್ಮ ಪೇಪರ್ದವ್ರಿಗೆ ಎಲ್ಲರಿಗೆ ಅಲ್ಲಿ ನಡೆಯೋದೊಂದು. ಅವರು ಖಜೂರಿದು ಒಂದು CC ರೋಡಿನ ಬಿಲ್ಲ, 2.5 ವರ್ಷ ಆಯ್ತು ಕೆಲಸ ಆಗಿ ಈ ಬಿಲ್ ಬರೆದು, ಅವು ಬೇಕಂತ ಹೇಳಿ ಮಾಡಿಕೊಡಲಾಗ್ಯಾರ. ಆ ಊರನ್ನು ಅವ್ರಿಗೆ ಭೇಟಿ ಆಗ್ಬಾ ಅಂದ್ರೆ ವಿರೋಧ ಇದ್ದವ್ರಿಗೆ ರೀ, ಅವ್ರು ನಮ್ಮ ಕಾರ್ಯಕರ್ತರು ಅವ್ರಿಗೆ ಭೇಟಿ ಅವ್ರು ಹೇಳಿದ್ರೆ ಮಾಡ್ತೇವೆ. 2 ವರ್ಷ ರೀ, 20 ಲಕ್ಷ 50 ಲಕ್ಷ ನಿಂದು ಎಷ್ಟದ? 50 ಲಕ್ಷ ಅದ ರೀ, 2 ವರ್ಷ ಆಯ್ತು ರೀ ಮಾಡಿಕೊಡಲಾಗ್ಯಾರ ರೀ. ಈಗ ರೀ ಈಗ ಮಾಡಿಕೊಡಲಾಗ್ಯಾರ, ನಮ್ಮ ಕಾಲದ್ದು ಕೆಲಸಗಳು ಆಗಿವು, ಈಗ ಮಾಡಿಕೊಡಲಾಗ್ಯಾರ ಬಿಲ್ಗಳು. ಹ್ಞೂ ರೀ 2 ವರ್ಷ ರೀ. ಪರ್ಟಿಕ್ಯುಲರ್ ವರ್ಕ್ಗಳು ಈಗ CS ಬಲ್ ಹೋದೇವ್ರಿ, ಅದು QC ಏನು ಅದು ಥರ್ಡ್ ಪಾರ್ಟಿ ರಿಪೋರ್ಟ್, ಆ ರಿಪೋರ್ಟ್ ಕೊಟ್ಟದ CS ಲೆಟ್ರ್ ಬರ್ದಾನ, ಆ ರಿಪೋರ್ಟ್ ಕೊಟ್ಟದ ಬಿಲ್ ಮಾಡತ್ತ ಅನ್ಕೇಸಿಂದ ಇಲ್ಲಿ ಮಾಡಲಾಗ್ಯದ. ಈಗ ಅವ್ರದ್ದೊಂದು ಮತ್ತು JJMದೊಂದು ಎರಡು ಉಳಿದವ್ರಿ, ಹಂಗೆ ಉಳಿದವ್ರು ದೊಡ್ಡ ದೊಡ್ಡ ಸಣ್ಣ ಸಣ್ಣ ಗೌರ್ಮೆಂಟ್ದಾಗ ರೊಕ್ಕನೇ ಇಲ್ಲ, ಎಲ್ಲಿದ್ದು ಪೇಮೆಂಟ್ ಮಾಡ್ತಾರೆ? ಗ್ಯಾರಂಟಿಗೆ ಹಾಕ್ಯಾರಲ್ಲ, ಗ್ಯಾರಂಟಿನೂ ನಿಂದಿರ್ತಾವ್ರಿ, ಈಗ ವಾರಂಟಿ ಆಗ್ತಾವ್ರಿ.